ಅಡುಗೆ ಸಾಧನಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸ್ಪೆಷಲ್ ಬಿಸಿಬೇಳೆಬಾತ್ ಪೌಡರ್ ಈ ಟ್ರೆಡಿಷನಲ್ ಬಿಸಿಬೇಳೆಬಾತ್ ಪೌಡರ್ ಮಾಡೋದಕ್ಕೆ ಯಾವ್ಯಾವ ಸಾಮಾನ್ನ ಎಷ್ಟೆಷ್ಟು ಹಾಕಬೇಕು ಹಾಗೇನೇ ಬಿಸಿಬೇಳೆಬಾತ್ ಪೌಡರ್ಗೆ ಯಾವ ಸಾಮಾನು ಹಾಕಲೇಬಾರ್ದು ಇವೆಲ್ಲ ಡೀಟೇಲ್ಸ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವೆಲ್ಲ ನೋಡಿ ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ ಬಿಸಿಬೇಳೆಬಾತ್ ಪೌಡರ್ ಮಾಡೋದಕ್ಕೆ ಒಟ್ಟಾಗಿ 11 ಸಾಮಾನು ಬೇಕಾಗುತ್ತೆ ನೆನಪಿಟ್ಕೊಳ್ಳಿ 11 ಸಾಮಾನು ಈಗ ಪ್ರತಿಯೊಂದು ಸಾಮಾನು ಎಷ್ಟು ಬೇಕು ಅಂತ ಹೇಳ್ತಾ ಹೋಗ್ತೀನಿ ಕಡಲೆ ಬೇಳೆ 4 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ 4 ಟೇಬಲ್ ಸ್ಪೂನ್ ಧನಿಯಾ ಬೀಜ 4 ಟೇಬಲ್ ಸ್ಪೂನ್ ಹಾಗೇನೇ ಕೊಬ್ಬರಿ ತುರಿ 4 ಟೇಬಲ್ ಸ್ಪೂನ್ ಒಣ ಕೊಬ್ಬರಿ ತುರಿ ಗಸಗಸೆ 2 ಟೇಬಲ್ ಸ್ಪೂನ್ ಈಗ ಟೇಬಲ್ ಸ್ಪೂನ್ ಲೆಕ್ಕ ಮುಗಿತು ಇನ್ಮೇಲೆ ಟೀ ಸ್ಪೂನ್ ಅಲ್ಲಿ ಹೇಳ್ತೀನಿ ನೋಡಿ ಲವಂಗ 1 ಟೀ ಸ್ಪೂನ್ ಟೀ ಸ್ಪೂನ್ ಈಗ ನಾನು ಹೇಳ್ತಿರೋದು ಚಕ್ಕೆ 2 ಟೀ ಸ್ಪೂನ್ ಲವಂಗ ಎಷ್ಟು ಹಾಕ್ತೀವೋ ಅದು ಡಬಲ್ ಚಕ್ಕೆ ಹಾಕಬೇಕಾಗುತ್ತೆ ಚಕ್ಕೆ ಫ್ಲೇವರ್ ಬಿಸಿಬೇಳೆ ಬಾತ್ಗೆ ತುಂಬಾನೇ ಮುಖ್ಯ ಹಾಗಾಗಿ ಚಕ್ಕೆ ಸ್ವಲ್ಪ ಜಾಸ್ತಿ ಹಾಕಿ ಜೀರಿಗೆ 2 ಟೀ ಸ್ಪೂನ್ ಮೆಂತ್ಯೆ 1/2 ಟೀ ಸ್ಪೂನ್ ಮೆಂತ್ಯೆ ಜಾಸ್ತಿ ಹಾಕೋಬೇಡಿ ಕಹಿ ಆಗೋಗುತ್ತೆ 2 ಪಲಾವ್ ಎಲೆ ಹಾಗೆ 10 ಬ್ಯಾಡಗಿ ಮೆಣಸಿನಕಾಯಿ ಇಷ್ಟು ಸಾಮಾನಲ್ಲಿ ನಾವು 1/2 ಕೆಜಿ ಅಷ್ಟು ಬಿಸಿಬೇಳೆ ಬಾತ್ನ ರೆಡಿ ಮಾಡಬಹುದು ಈಗ ನೋಡಿ ಎಲ್ಲನ್ನು ಸೆಪರೇಟ್ ಆಗಿ ನಾನು ದಪ್ಪ ತಳದ ಪಾತ್ರೆನಲ್ಲಿ ಒಂದು ಬಾಣಲಿಯಲ್ಲಿ ಹುರ್ಕೊಳ್ತಾ ಇದೀನಿ ಎಲ್ಲ ಲೋ ಫ್ಲೇಮ್ ಅಲ್ಲೇ ಹುರ್ಕೋಬೇಕಾಗುತ್ತೆ ಒಂದೊಂದು ಸಾಮಾನು ಸುಮಾರು 5-5 ನಿಮಿಷ ತಗೊಳ್ಳುತ್ತೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದರೆ ಕಮ್ಮಿ ಉರಿಲೇ ಹುರಿಬೇಕಾಗುತ್ತೆ ಆಗಲೇ ಟೇಸ್ಟ್ ಸಿಗೋದು ಎಲ್ಲನೂ ಸೆಪರೇಟ್ ಆಗಿ ಹುರಿಬೇಕಾಗುತ್ತೆ ನೋಡಿ ಈಗ ಕೆಂಪು ಬಣ್ಣ ಬರುವವರೆಗೆ ನಾನು ಕಡಲೆ ಬೇಳೆನ ಹುರ್ಕೊಂಡು ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ಅದೇ ಬಾಣಲಿಯಲ್ಲಿ 4 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ತಗೊಂಡಿದ್ದೀನಿ ನೋಡಿ ಅದನ್ನು ಸಹ ಹುರ್ಕೊಳ್ತಾ ಇದೀನಿ ಎಲ್ಲನೂ ಕಮ್ಮಿ ಉರಿನಲ್ಲಿ ಹುರ್ಕೊಳ್ತಾ ಇದೀನಿ ಎಲ್ಲನೂ ಸೆಪರೇಟ್ ಆಗಿ ಹುರ್ಕೋಬೇಕು ಇದೇ ಪ್ರೊಸೀಜರ್ನ ಫಾಲೋ ಮಾಡ್ಕೊಂಡ್ರೆ ಸೂಪರ್ ಆಗಿರ ಟೇಸ್ಟಿ ಆಗಿರ ಬಿಸಿಬೇಳೆ ಬಾತ್ MTR ಹೋಟೆಲ್ ಸಿಗುತ್ತೆ ನೋಡಿ ಅದೇ ಫ್ಲೇವರ್ ಅಲ್ಲಿ ಬರುತ್ತೆ ನೋಡಿ ಎಲ್ಲ ಗಮಗಮ ಅಂತ ಸ್ಮೆಲ್ ಬರಬೇಕು ಹಾಗೆ ಸ್ವಲ್ಪ ಬ್ರೌನಿಶ್ ಆಗಬೇಕು ಲೈಟ್ ಬ್ರೌನ್ ಬರಬೇಕು ಅಲ್ಲಿವರೆಗೆ ನಾವು ಸೆಪರೇಟ್ ಆಗಿ ಹುರ್ಕೊಂಡು ತಟ್ಟೆಗೆ ಹಾಕಿ ಆರಿಸಕ್ಕೆ ಇಟ್ಕೋಬೇಕಾಗುತ್ತೆ ಧನಿಯಾ ಬೀಜನ್ನು ನಾನು ಸೆಪರೇಟ್ ಆಗಿ ಹುರ್ಕೊಳ್ತಾ ಇದೀನಿ 4 ಟೇಬಲ್ ಸ್ಪೂನ್ ಧನಿಯಾ ಬೀಜನ್ನು ಸಹ ಸ್ವಲ್ಪ ಕೆಂಪಿಗೆ ಬರಬೇಕು ಹಾಗೇನೇ ಗಮಗಮಗಮ ಅಂತ ಸ್ಮೆಲ್ ಬರಬೇಕು ಅಲ್ಲಿವರೆಗೆ ಇದನ್ನ ಹುರ್ಕೋಬೇಕಾಗುತ್ತೆ ಒಂದೊಂದು ಸಾಮಾನು ನಾನು ಆಗಲೇ ಹೇಳ್ದಂಗೆ 5-5 ನಿಮಿಷ ತಗೊಳ್ಳುತ್ತೆ ಈಗ ಧನಿಯಾ ಬೀಜನ್ನು ಹುರ್ಕೊಂಡಾಗಿದೆ ಈಗ ಅದೇ ಬಾಣಲಿ ಬಿಸಿ ಇದೆ ಗಸಗಸೆ ಗಸಗಸೆ ಬೇಗ ಹೋಗ್ಬಿಡುತ್ತೆ ಅದು ಒಂದು 1 ಮಿನಿಟ್ಟಲ್ಲೇ ಇದು ರೆಡಿ ಆಗೋಗ್ಬಿಡುತ್ತೆ ಯಾಕೆ ಬಾಣಲಿ ಬಿಸಿ ಇರುತ್ತಲ್ವಾ ಗಸಗಸೆನು ಸ್ವಲ್ಪ ಕೆಂಪು ಬಣ್ಣ ಬರಬೇಕು ಅಲ್ಲಿವರೆಗೆ ನಾವು ಹುರ್ಕೋಬೇಕಾಗುತ್ತೆ ನೋಡಿ ಗಸಗಸೆನು ಸಹ ರೆಡಿಯಾಗಿದೆ ಅದನ್ನು ಸಹ ಅದೇ ತಟ್ಟೆ ಹಾಕೊಂಡು ಆರಿಸ್ಕೊಳ್ಳೋಕೆ ಇಟ್ಕೊಳ್ಳೋಣ ಈಗ ನಾನಿಲ್ಲಿ ಲವಂಗ ತಗೊಂಡಿದ್ದೀನಿ ಲವಂಗ ಜೊತೆನೆ ಚಕ್ಕೆನೂ ಸಹ ನಾನಿಲ್ಲಿ ಸೇರಿಸ್ಕೊಂಡು ಇದನ್ನು ಸಹ ಕಮ್ಮಿ ಊರಿನಲ್ಲಿ ಲವಂಗ ಚಕ್ಕೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೀವು ನೋಡ್ತೀರ ಲವಂಗ ಸ್ವಲ್ಪ ಊದ್ಬಿಟ್ಟು ಬೆಳ್ಳಗಾಗುತ್ತೆ ಅಲ್ಲಿವರೆಗೆ ನಾವು ಇದನ್ನು ಹುರ್ಕೋಬೇಕಾಗುತ್ತೆ ನೋಡಿ ಲವಂಗ ನೋಡ್ತಾ ಇದೀರ ನೋಡಿ ಅಲ್ಲಿ ಬೆಳ್ಳಗಾಗ್ತಾ ಇದೆ ಇವೆಲ್ಲ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಲೋ ಫ್ಲೇಮ್ ಫ್ಲೇಮ್ ಮಾತ್ರ ನೀವು ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಸ್ಟಾರ್ಟಿಂಗ್ ಇಂದ ಕೊನೆವರೆಗೆ ಇದು ಲೋ ಫ್ಲೇಮ್ ಅಲ್ಲೇ ಹುರ್ಕೋಬೇಕಾಗುತ್ತೆ ಲವಂಗ ಚಕ್ಕೆ ಹುರ್ದಾಯ್ತು ಈಗ ಜೀರಿಗೆ ಮತ್ತೆ ಮೆಂತ್ಯನ ಹುರ್ಕೊಳ್ತಾ ಇದೀನಿ ಎಲ್ಲ ಮೆಜರ್ಮೆಂಟ್ ಮುಂಚೆನೇ ಹೇಳ್ತಾ ಇದೀನಿ ಹಾಗಾಗಿ ನಾನು ಮತ್ತೆ ಮತ್ತೆ ಹೇಳ್ತಾ ಇಲ್ಲ ಈ ಮೆಜರ್ಮೆಂಟ್ ಎಲ್ಲ ಬರೆದಿಟ್ಕೊಳ್ಳಿ ಸೂಪರ್ ಆಗಿರ ಟೇಸ್ಟಿ ಆಗಿರ ಬಿಸಿಬೇಳೆ ಬತ್ತು ನಾವು ರೆಡಿ ಮಾಡಬಹುದು ಈಗ ನೋಡಿ ಜೀರಿಗೆ ಚಟಪಟ ಅಂತ ಇದೆ ಮೆಂತ್ಯನೂ ಸಹ ಗಮ್ ಅಂತ ಕಲರ್ ಚೇಂಜ್ ಆಗಿದೆ ಎಲ್ಲ ರೆಡಿ ಆಗಿದೆ ಇದನ್ನು ಸಹ ನಾನು ತಟ್ಟೆ ಹಾಕೊಂಡು ಆರಿಸಿಟ್ಕೊಳ್ತಾ ಇದೀನಿ ಹಾಗೇನೆ ಪಲಾವ್ ಎಲೆನೂ ಸಹ ನಾವು ಲೋ ಫ್ಲೇಮಲ್ಲೇ ಇದನ್ನು ಹುರ್ಕೋಬೇಕಾಗುತ್ತೆ ಎಲ್ಲನೂ ಹುರ್ಕೋಬೇಕಾಗುತ್ತೆ ಎಲ್ಲ ಹುರಿದಾಗ ಕಲರ್ ಚೇಂಜ್ ಆಗ ಅದು ಫ್ಲೇವರ್ ಚೇಂಜ್ ಆಗುತ್ತೆ ಆ ಫ್ಲೇವರು ಬಿಸಿಬೇಳೆಬಾತಿಗೆ ತುಂಬಾ ಮುಖ್ಯ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ಎಲ್ಲ ಒಟ್ಟಿಗೆ ಹಾಕೊಂಡು ಹುರಿಯಕ್ಕೆ ಹೋಗ್ಬಿಡಿ ಸಪ್ರೇಟ್ ಆಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ ಈಗ ಪಲಾವ್ ಎಲೆ ಹುರಿದಾದ್ಮೇಲೆ ನಾನಿಲ್ಲಿ ಕೊಬ್ಬರಿ ತುರಿನ ಹುರಿತಾ ಇದ್ದೀನಿ ಕೊಬ್ಬರಿ ತುರಿನೂ ಸಹ ಬೇಗ ಆಗೋಗ್ಬಿಡುತ್ತೆ ಬೇಗ ಇದು ಕೆಂಪಾಗಿ ಹೋಗ್ಬಿಡುತ್ತೆ ಹಾಗಾಗಿ ಇವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಇದನ್ನು ಕೊಬ್ಬರಿ ತುರಿನ ಹುರ್ಕೋಬೇಕಾಗುತ್ತೆ ನೋಡಿ ಎಲ್ಲ ಕಲರ್ ಚೇಂಜ್ ಆಗಿದೆ ಕೊಬ್ಬರಿ ತುರಿ ಈಗ ಇದನ್ನು ನಾನು ತಟ್ಟೆ ಹಾಕ್ಕೊಂಡು ಆರಿಸಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಸಾಕು ಇಷ್ಟು ಕಲರ್ ಬಂದರೆ ಸಾಕು ಇನ್ನೂ ಇದಾದರೆ ಕಪ್ಪಾಗಿ ಹೋಗ್ಬಿಡುತ್ತೆ ಈಗ ಅದೇ ಬಾಣಲಿಗೆ ನಾನಿಲ್ಲಿ ಮೆಣಸಿನಕಾಯಿನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಮೆಣಸಿನಕಾಯಿ ಮಾತ್ರ ಒಂದು 2-3 ಡ್ರಾಪು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಎಣ್ಣೆ ಹಾಕೋಕೆ ಹೋಗ್ಬೇಡಿ ಜಾಸ್ತಿ ಎಣ್ಣೆ ಹಾಕ್ಬಿಟ್ರೆ ಮಿಕ್ಸಿನಲ್ಲಿ ಪುಡಿ ಮಾಡೋಕ್ಕಾಗೋದೇ ಇಲ್ಲ ಒಂಥರ ಎಳ್ದಂಗೆ ಆಗೋಗ್ಬಿಡುತ್ತೆ ಗಂಟು ಗಂಟಾಗಿ ಹೋಗ್ಬಿಡುತ್ತೆ ಸಣ್ಣಕ್ಕೆ ಪುಡಿ ಆಗೋಲ್ಲ ಹಾಗಾಗಿ ಒಂದು 2-3 ಟೇಬಲ್ ಸ್ಪೂನ್ ಸಾರಿ 2-3 ಡ್ರಾಪ್ ಅಷ್ಟು ಎಣ್ಣೆ ಹಾಕಿದರೆ ಸಾಕು ಈ ಮೆಣಸಿನಕಾಯಿ ಕಲರ್ ಚೇಂಜ್ ಆಗಿದೆ ಒಂಥರ ಘಾಟ್ ಸ್ಮೆಲ್ ಬರಬೇಕು ನೋಡಿ ಅಲ್ಲಿವರೆಗೆ ಬರೋವರೆಗೆ ಹುರ್ಕೊಂಡು ಅದನ್ನು ಸಹ ಚೆನ್ನಾಗಿ ಆರಿಸೋಕೆ ಇಟ್ಕೊಳ್ಳಿ ಇದೆಲ್ಲ ಆರಿದ ಮೇಲೆ
ನಾವು ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಪುಡಿನ ನಾವು ಸುಮಾರು 6-8 ತಿಂಗಳು ನಾವು ಸ್ಟೋರ್ ಮಾಡ್ಬೋದು. ಯಾವಾಗ ಅಂದರೆ ನಾವು ಕೊಬ್ಬರಿ ತುರಿ ಹಾಕ್ತಾನೆ ಇದ್ದಾಗ. ನಾನು ಇಲ್ಲಿ ಕೊಬ್ಬರಿ ತುರಿ ಹಾಕಿದ್ದೀನಿ, ಇದನ್ನು ಮಾತ್ರ 2 ತಿಂಗಳು ನಾವು ಹೊರಗಡೆ ಇಟ್ಕೋಬೋದು, ಇಲ್ಲಾಂದರೆ ಇದು ಚುಂಗ್ ಸ್ಮೆಲ್ ಬಂದುಬಿಡುತ್ತೆ. ಕೊಬ್ಬರಿ ತುರಿ ಹಾಕಲಿಲ್ಲ ಅಂದರೆ ಇದನ್ನು ನಾವು 6-8 ಮಂತ್ಸ್ ಆರಾಮಾಗಿ ಇದನ್ನು ಸ್ಟೋರ್ ಮಾಡಬಹುದು. ಇನ್ನೊಂದು ವಿಷಯ ಏನು ಅಂದರೆ, ಬಿಸಿಬೇಳೆಬಾತ್ ಪೌಡರ್ಗೆ ನಾನು ತೋರಿಸಿದ ಹಲ್ಲೊಂದು ಸಾಮಾನು ಅಷ್ಟೇ ಸಾಕು. ಏಲಕ್ಕಿ, ಮೊರಾಠಿ ಮೊಗ್ಗು ಅವೆಲ್ಲ ಹಾಕಲೇಬಾರ್ದು, ಅದರ ಅವಶ್ಯಕತೆಯೇ ಇಲ್ಲ. ಅದ್ರ ಸ್ಮೆಲ್ಲು ಸಹ ಬಿಸಿಬೇಳೆಬಾತಲ್ಲಿ ಇರಬಾರ್ದು. ಇದನ್ನು ಮಿಕ್ಸಿನಲ್ಲಿ ಹಾಕ್ಕೊಂಡು ಸಣ್ಣಕ್ಕೆ ನಾವು ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಪರ್ಫೆಕ್ಟ್ ಕಲರು, ಪರ್ಫೆಕ್ಟ್ ಟೆಕ್ಸ್ಚರು, ಸ್ಮೆಲ್ಲು, ಫ್ಲೇವರ್ ಎಲ್ಲ ಸೇಮ್. MTR ನಮ್ಮ ಪ್ಯಾಕೆಟ್ ಸಿಗುತ್ತೆ ನೋಡಿ, ಬಿಸಿಬೇಳೆಬಾತ್ ಪೌಡರ್ ಅದೇ ಥರ ಇದು ಸಹ ಇರುತ್ತೆ. ಮೆಷರ್ಮೆಂಟ್ ಎಲ್ಲ ಹೇಳಿದ್ದೀನಿ, ಟಿಪ್ಸ್ ಎಲ್ಲ ಹೇಳಿದ್ದೀನಿ, ಇದೆಲ್ಲ ಫಾಲೋ ಮಾಡಿ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ಬಿಸಿಬೇಳೆಬಾತ್ ಪೌಡರ್ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ಈಗ ನಾನು ತೋರಿಸ್ತೀನಿ ನೋಡಿ, ಈ ಮೆಷರ್ಮೆಂಟಲ್ಲಿ ಒಂದು ಸ್ಪೂನಲ್ಲಿ 100 ಗ್ರಾಮ್ ಅಕ್ಕಿಗೆ ಇಷ್ಟು ಸಾಕಾಗುತ್ತೆ. ಅಂದರೆ ನೀವು ಒಂದು 100 ಗ್ರಾಮ್ ಅಕ್ಕಿ ಹಾಕಿ 100 ಗ್ರಾಮ್ ಬೇಳೆ ಹಾಕಿದರೆ ಇದರಲ್ಲಿ 2 ಸ್ಪೂನಷ್ಟು ಪೌಡ್ರ್ ಹಾಕಿದರೆ ಸೂಪರ್ ಆಗಿರೋ ಬಿಸಿಬೇಳೆಬಾತ್ನ ನಾವು ರೆಡಿ ಮಾಡಬಹುದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಟಚ್ ಮಾಡೋಣ, ಮಿಸ್ ಮಾಡಬೇಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನಂಗೆ ದಯವಿಟ್ಟು ತಿಳಿಸಿ. ಈ ವಿಡಿಯೋನ ವಾಟ್ಸಪ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.